ದೋಸ್ತಿಗಳ ಮಾಸ್ಟರ್ ಸ್ಟ್ರೋಕ್ಗೆ ಬಿಜೆಪಿ ನಾಯಕರು ತತ್ತರಿಸಿ ಹೋಗಿದ್ದಾರೆ. ಚಂದ್ರಶೇಖರ್ ನಡೆಗೆ ಯಡಿಯೂರಪ್ಪ, ಸದಾನಂದಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಕಮಲ ಅಂತಿದ್ದವರಿಗೆ ಮೇಜರ್ ಸರ್ಜರಿಯನ್ನೇ ಮಾಡಿದ್ದಾರೆ ದೋಸ್ತಿ ಪಕ್ಷಗಳು. ಚನ್ನಪಟ್ಟಣ ಸೈನಿಕ ಯೋಗೇಶ್ವರ್ಗೆ ತೀವ್ರ ಮುಖಭಂಗವಾಗಿದೆ. ಡಿಕೆ ಬದಲು ನಾಕೌಟ್ ಪಂಚ್ಗೆ ಸಾಮ್ರಾಟ್ ಅಶೋಕ್ ವಿಲವಿಲ್ಲ ಎನ್ನುವಂತಾಗಿದೆ. ರಾಮನಗರ ಉಪಚುನಾವಣಾ ಕಣದಲ್ಲಿ ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಸೆಡ್ಡನ್ನು ಹೊಡೆಯುವಂಥ ಪ್ರಯತ್ನವನ್ನು ಆರಂಭದಲ್ಲಿ ಬಿಜೆಪಿಯವರು ಪ್ರಯತ್ನಗಳು ಮಾಡಿದರು. ಆದರೆ ಅಂತಿಮವಾಗಿ ಈಗ ಚುನಾವಣಾ ಕಣದಿಂದಲೇ ಅಭ್ಯರ್ಥಿ ಹಿಂದೆ ಸರಿಯುವ ಮೂಲಕ ಬಿಜೆಪಿ ನಾಯಕರಿಗೆ ಟಾಂಗನ್ನು ನೀಡಿದ್ದಾರೆ, ಒಂದು ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಇನ್ನು ಚನ್ನಪಟ್ಟಣ ಸೈನಿಕ ಯೋಗೇಶ್ವರ್ಗೂ ಕೂಡ ತೀವ್ರ ಮುಖಭಂಗವಾಗಿದೆ. ಯೋಗೇಶ್ವರ್ ಅವರೇ ಪಕ್ಷಕ್ಕೆ ಚಂದ್ರಶೇಖರ್ ಅವರನ್ನು ಕರೆತಂದು ಅವರನ್ನು ಅಭ್ಯರ್ಥಿಯನ್ನಾಗಿಸಿದರು. ಆದರೆ ಈಗ ಆ ಅಭ್ಯರ್ಥಿಯೇ ಪಕ್ಷವನ್ನು ತೊರೆದು ಹೋಗ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಮರಳಿದ್ದಾರೆ. ಅಷ್ಟೆಲ್ಲ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಇದು ಬಿಜೆಪಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಆಪರೇಷನ್ ಕಮಲ ಅಂತಿದ್ದವರಿಗೆ ಈಗ ಒಂದು ಮೇಜರ್ ಸರ್ಜರಿಯನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮಾಡಿದ್ದಾರೆ. ಚಂದ್ರಶೇಖರ್ ನಡೆಗೆ ಯಡಿಯೂರಪ್ಪ ಮತ್ತು ಸದಾನಂದಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಕಮಲ ಅಂತಿದ್ದಂಥ ಬಿಜೆಪಿ ನಾಯಕರಿಗೆ ದೋಸ್ತಿ ಪಕ್ಷಗಳ ನಾಯಕರು ಮೇಜರ್ ಸರ್ಜರಿ ಮಾಡಿದ್ದಾರೆ. ಚನ್ನಪಟ್ಟಣ ಸೈನಿಕ ಯೋಗೇಶ್ವರಿಗೆ ಕೂಡ ತೀವ್ರ ಮುಖಭಂಗವಾಗಿದೆ. ನಾವು ಟೈಮ್ ಟೇಬಲ್ ಕೊಟ್ಟಿರಲಿಲ್ಲ, ಯಾವ್ಯಾವ ರಾಜ್ಯ ನಾಯಕರು ನಿಮ್ಮ ಹತ್ರ ಬರ್ತೀವಿ, ನಿಮ್ಮ ಹತ್ರ ಪ್ರಚಾರ ಮಾಡ್ತೀವಿ, ಏನು ಮಾಡಬೇಕು, ಏನು ಬಿಡಬೇಕು ಅಂತ ಪಕ್ಷದ ನಾಯಕರುಗಳು ಗೊತ್ತು, ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡಬೇಕು, ಏನು ಮಾಡಬೇಕು ಅಂತ. ಹಾಗಾಗಿ ಈಗ ಅವರು ಪಕ್ಷದ ಅಭ್ಯರ್ಥಿಯಾಗಿ ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಅವ್ರು ಟಿಕೆಟ್ ಕೊಟ್ಟಿದೆ. ಈ ರೀತಿ ಅಪಮಾನವನ್ನು ಅವ್ರು ಮಾಡಿಕೊಂಡು ಯಾರ ಮೇಲೂ ಆಪಾದನೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅವರ ರಾಜಕೀಯ ಬೆಳವಣಿಗೆ ಒಳ್ಳೆಯದಲ್ಲ. ಇನ್ನು ಯುವಕ ಈ ರೀತಿ ಪಕ್ಷಕ್ಕೆ ಬರೋಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಎಲ್ಲರೂ ಕೂಡ ನಾವು ಯಾರು ಏನು ಕೆಲಸ ಮಾಡ್ತೀವಿ, ಏನು ಬಿಡ್ತೀವಿ ಅಂತ ಬರ್ಕೊಟ್ಟಿದ್ವಿ ನಾವು, ಯಾರ್ಯಾರು ಇಲ್ಲಿ ಬರ್ತೀವಿ ಬಿಡ್ತೀವಿ ರಾಮನಗರ ಎಷ್ಟು ಪ್ರಚಾರ ಮಾಡ್ತೀವಿ ಅಂತ. ಹೋಗೋಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹೋಗ್ಯಾರೋ ಹೋದೆ ಅಂತ ಒಪ್ಕೊಂಡು ಹೋಗಲಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಘಟನೆ ಗಟ್ಟಿ ಇಲ್ಲ, ಸಂಘಟನೆ ಗಟ್ಟಿ ಸರಿಯಾದ ಕಾರ್ಯಕರ್ತಿದ್ವಿ, ಇವ್ರಿಗೆಲ್ಲ ಕರ್ಕೊಂಬರ್ತಿದ್ವಿ ನಾವು, ಸರಿಯಾದ ಕಾರ್ಯಕರ್ತಿದ್ವಿ, ಇವ್ರು ನಾವು ಮಾತಾಡ್ಸೋಕ್ಕೆ ಹೋಗ್ತಿರಲಿಲ್ಲ, ಇವ್ರು ಮೂಸು ನೋಡ್ತಿರಲಿಲ್ಲ. ಈಗ ಅದಕ್ಕೋಸ್ಕರ ನಾವು ಮಾಡಿಕೊಂಡ್ರೆ ತಪ್ಪಿದು, ಅದರಿಂದ ನಮ್ಮ ಪಾಠ ಅಂತ ಹೇಳ್ತಾ ಇದ್ದೀನಿ. ಇವ್ರು ಹೋಗೋರು ಆರಾಮಾಗಿ ಹೋಗಲಿ, ಹೋಗೋಂಥ ಸಂದರ್ಭ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಈ ರೀತಿ ಆಪಾದನೆಗಳು ಮಾಡೋಗೋದಿದೆಯಲ್ಲ, ಇದು ಒಳ್ಳೇದಲ್ಲ. ರಾಜಕೀಯವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಮುಂದೆ ಇವ್ರು ಯಾರು ನಂಬುತ್ತಾರೆ, ಇಂಥ ವ್ಯಕ್ತಿಗಳು ಯಾರು ನಂಬುತ್ತಾರೆ? ಅದಕ್ಕೋಸ್ಕರ ಹೇಳ್ತಾರದು. ಆಯಿತು, ಅವ್ರು ಹೋಗಾಯ್ತು ಅವರು, ನಾನು ಅದಕ್ಕೋಸ್ಕರ ಯಾಕೆ ಹೋದರು ಏನು ಏನ್ಕತೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಭಾಗದಲ್ಲಿ, ಆ ಭಾಗದಲ್ಲಿ, ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿಲ್ಲ. ಆ ಗಟ್ಟಿ ಮಾಡೋಂಥ ಪ್ರಯತ್ನವನ್ನು ಮುಂದಿನ ದಿನ ಮಾಡ್ತೇವೆ, ಮುಂದಿನ ದಿನ ಗಟ್ಟಿ ಮಾಡಿ ರಾಮನಗರದಲ್ಲೂ ಕೂಡ ನಾವು ಚುನಾವಣೆ ಗೆಲ್ತೇವೆ. ಈ ರೀತಿ ವ್ಯಕ್ತಿಗಳು ಕೂಡ ಇರ್ತಾರೆ ಅನ್ನೋದನ್ನು ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ನಾವು ಟಿಕೆಟ್ ಕೊಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾಯಕರು ಟಿಕೆಟ್ ಕೊಡೋಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ, ಲೋಕಲ್ ಕಾರ್ಯಕರ್ತರ ಮಾಡಿ, ಜಿಲ್ಲಾ ಪ್ರಮುಖರ ಹತ್ರ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತಗೋತೇವೆ. ಈಗಲೂ ಮಾಡಿದ್ವಿ ಅದನ್ನು, ಲೋಕಲ್ ಕಾರ್ಯಕರ್ತರ ಚರ್ಚೆ ಮಾಡಿ, ಜಿಲ್ಲಾ ಸಮಿತಿಯ ಚರ್ಚೆ ಮಾಡಿ, ರಾಜ್ಯ ಸಮಿತಿಯನ್ನು ಕೊಟ್ಟಿದ್ದು. ಅದು ಈ ರೀತಿ ಮಾಡ್ತಾರೆ ಅಂತ ಕಲ್ಪನೆ ನಮಗೆ ಯಾರಿಗೂ ಇರಲಿಲ್ಲ. ಇದೊಂದು ರೀತಿ ದ್ರೋಹ ಇದು, ಪಕ್ಷಕ್ಕೆ ಮಾಡಿದಂಥ ದ್ರೋಹ ಇದು. ಇರಲಿ, ಅವ್ರು ಬೇರೆ ಪಕ್ಷಕ್ಕೆ ಪಕ್ಷದಲ್ಲಿ ಇದ್ದರು. ನಾನು ಅದೇ ಹೇಳ್ತೀನಲ್ಲ, ಈ ವ್ಯಕ್ತಿ ಯಾರು ಏನು ಅನ್ಕತೆ ನನಗೆ ಗೊತ್ತಿರಲಿಲ್ಲ. ಆದರೆ ಅವ್ರ ತಂದೆ ಲಿಂಗಪ್ಪನವರು ಒಬ್ಬ ಹೋರಾಟಗಾರ, ಒಳ್ಳೆ ಪ್ರಾಮಾಣಿಕ, ಕಾಂಗ್ರೆಸ್ನಲ್ಲಿ ಇರುವಂಥ ಈಗಿನ ವಿಧಾನ ಪರಿಷತ್ ಸದಸ್ಯ ಗೊತ್ತು ನನಗೆ. ಹಾಗಾಗಿ ಅವ್ರ ಮಗ ಬಂದರು ಅಂತ ಸಂತೋಷವಾಗಿದ್ವಿ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿ ತೊಗೊಂಡಂಥ ತೀರ್ಮಾನ. ಈ ತೀರ್ಮಾನ ನಮ್ಗೆ ಬರೋಂಥ ದಿನಗಳಲ್ಲಿ ನಾವು ಟಿಕೆಟ್ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಅನ್ನೋದನ್ನು ಮತ್ತೊಂದು ಸರಿ ಮರುಪರಿಶೀಲನೆ ಮಾಡೋದಕ್ಕೆ ಈ ಒಂದು ಏನು ಘಟನೆ ನಡೆದಿದೆ. ಅಭ್ಯರ್ಥಿ ನೀವು ಕೇಳಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಚುನಾವಣಾ ಕಣದಿಂದ ವಾಪಸ್ಸಾಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟು, ಪತ್ರಿಕಾ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಇದೊಂದು ದುರ್ದೈವದ ಸಂಗತಿ. ನಾವು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ನಮ್ಮ ಪಕ್ಷದಲ್ಲೂ ಮಾಡಬೇಕಾಗಿದೆ. ಆದರೆ ಈ ಥರದ ರಾಜಕಾರಣ ಸಮಾಜಕ್ಕೆ ಒಳ್ಳೆಯದಲ್ಲ. ಯಾವಾಗ ಸಿ ಎಂ ಲಿಂಗಪ್ಪನವರು, ಅವರ ತಂದೆ, ನಾನು ಸತ್ರು ಕೂಡ ನನ್ನ ಹೆಣನೂ ಕೂಡ ಜೆ ಡಿ ಎಸ್ಗೆ ಬೆಂಬಲ ಕೊಡಲ್ಲ ಅನ್ನೋ ಮಾತನ್ನು ಹೇಳಿದರು, ಇವತ್ತು ಅವ್ರದೇ ಮಗ ಬಿ ಜೆ ಪಿಯಲ್ಲಿ ಕ್ಯಾಂಡಿಡೇಟ್ ಆಗಿ ಈ ಥರ ದ್ರೋಹವನ್ನು ಬಗೀತಾರೆ ಅಂತ ಯಾರೂ ನಾವು ಕನಸು ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಈ ಥರದ ನಾಟಕಗಳು ಮಾಡೋವಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ನನಗನ್ಸ್ತತೆ ಹಣದ ಆಮಿಷಕ್ಕೆ ಬಲಿಯಾಗಿ
ಅವರು ಈ ತರದ ಕೆಲಸ ಮಾಡಿದ್ದಾರೆ ಅಂತ ಅನ್ಸ್ತೈತೆ. ಇಲ್ಲ ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಟಿಕೆಟ್ ಸಿಗ್ಬೇಕಾದ್ರೆ ಕಷ್ಟ. ಅಂಥದ್ರಲ್ಲಿ ಈ ತರ ಕೆಲಸ ಮಾಡಿದ್ದಾರೆ ಅಂದ್ರೆ ಆಮಿಷಕ್ಕೆ ಬಲಿಯಾಗಿ ಈ ತರ ಮಾಡಿದ್ದಾರೆ. ಇವತ್ತು ನಾನು ನಮ್ಮ ಯಡಿಯೂರಪ್ಪನವ್ರ ಜೊತೆನೂ ನಾನು ಮಾತಾಡ್ತಾ ಇದ್ದೀನಿ. ಆಲ್ಟರ್ನೇಟಿವ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ನಾವು ಅಲ್ಲಿ ಮಾಡೋರಿದ್ದೀರಿ. ಒಟ್ಟಾರೆ ನಮ್ಮ ಈ ಮಂಡ್ಯದ ಚುನಾವಣೆ ನಾವು ನನ್ನೇನು ಕೂಡ ರೈತ ಸಂಘದ ಮುಖಂಡರುಗಳನ್ನು ನಾವು ಭೇಟಿ ಮಾಡಿದ್ರಿ. ಬೇರೆ ಬೇರೆ ರಾಮನಗರದ